ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮಠಗಳಲ್ಲಿ ಮಾಡುವಂಥ ಹುಳಿನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಬನ್ನಿ ನೋಡೋಣ. ಇದಕ್ಕೆ ಮೊದಲು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಪ್ಯಾನಲ್ಲಿ 1 teaspoonಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೋಬೇಕು, ಮತ್ತು 1 2 ಟೇಬಲ್ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಎರಡೂ ನೋಡಿ ಗೋಲ್ಡನ್ ಬ್ರೌನ್ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿಬೇಕು. ಎಲ್ಲ ಈ ಮಸಾಲೆಗಳನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ನೀವು ಹುರಿಬೇಕಾಗತ್ತೆ. ಸುಮಾರು 8-10 ನಿಮಿಷ ತೊಗೊಳುತ್ತೆ ಇದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ನೋಡಿ, ಈಗ ಆಗಿದೆ. ಈ ಹಂತದಲ್ಲಿ ನಾನಿಲ್ಲಿ 1 1/2 ಕಪ್ಪಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಕೊತ್ತಂಬರಿ ಬೀಜದ್ದು ಒಳ್ಳೆ ಪರಿಮಳ ಘಮ ಬರುತ್ತೆ, ಅಲ್ಲಿವರೆಗೂ ಇದನ್ನು ಹುರಿಬೇಕಾಗತ್ತೆ. ಮತ್ತು 1 ಟೇಬಲ್ಸ್ಪೂನಷ್ಟು ಇಲ್ಲಿ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ನೋಡಿ ಕ್ರಿಸ್ಪಿ ಆಗಬೇಕು, ಶ್ರಿಂಕ್ ಆಗುತ್ತೆ ಒಂದು ಸ್ವಲ್ಪ. ಸೊ ಅಲ್ಲಿವರೆಗೂ ಅದನ್ನು ಕೂಡ ಹುರಿಬೇಕಾಗತ್ತೆ. ಮತ್ತು ಇಲ್ಲಿ ನಾನು 1 8-10 ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಮೆಂತ್ಯನ ಹಾಕ್ಕೊಂಡಿರೋದು. ಸೊ ಇದನ್ನ ಕೈ ಆಡಿಸ್ತಾ ಇರಿ, ಸಣ್ಣ ಉರಿಯಲ್ಲೇ ಇದನ್ನು ಮಾಡ್ಕೊಳ್ಳಿ. ಮತ್ತು ಸುಮಾರು ನಾನು 6-8 ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಥರ ಮುರಿದು ಹಾಕ್ಕೋತಾ ಇರೋದು. ನಿಮಗೆ ಖಾರ ಜಾಸ್ತಿ ಬೇಕಂದರೆ 10-12 ಹಾಕ್ಕೋಬೋದು. ಇದು ಕೂಡ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇದನ್ನ ಹುರಿಬೇಕಾಗುತ್ತೆ. ಮತ್ತು 1 1/2 ಕಪ್ಪಷ್ಟು ನಾನು ಒಣಕೊಬ್ಬರಿ ತೊಗೊಂಡಿರೋದು, ತುರಿದಿರೋ ಒಣಕೊಬ್ಬರಿ. ಅದು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿಯೋಣ. ಮತ್ತು ಒಂದು ಸ್ವಲ್ಪ ಇಂಗ್ ತೊಗೊಂಡಿರೋದ್ರಲ್ಲಿ ಚಿಟ್ಕಷ್ಟು ಇಂಗ್ ಹಾಕ್ಕೊಳ್ಳಿ. ಇದೆಲ್ಲನೂ ಹುರಿದ ನಂತರ ಒಳ್ಳೆ ಪರಿಮಳ ಘಮ ಬರುತ್ತೆ ನೋಡಿ, ಆವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ನಾನು ಒಂದು ಕುಕ್ಕರಲ್ಲಿ ನೋಡಿ ಬೇಳೆನ ಬೇಯಿಸ್ಕೊಂಡಿರೋದು. ಸುಮಾರು 1/2 ಕಪ್ಪಷ್ಟು ತೊಗರಿಬೇಳೆ, ಮತ್ತು 1 1/2 ಕಪ್ಪಷ್ಟು ತರಕಾರಿಗಳನ್ನು ತೊಗೊಂಡಿರೋದು. ಬೂದುಗುಂಬಳಕಾಯಿ, ಮತ್ತು ಸೀಗುಂಬಳಕಾಯಿ, ಬೀನ್ಸು, ಸೌತೆಕಾಯಿ, ಮತ್ತು ಕಡಲೆಬೀಜ. 1 8-10 ಕಡಲೆಬೀಜನ ಕುಕ್ಕರಲ್ಲಿ ಹಾಕೇನೆ ಇದನ್ನೆಲ್ಲ ನೋಡಿರಿ 4-5 ವಿಸಲ್ ಬರಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಕಡಲೆಬೀಜನೂ ನೀವು ಈ ಥರ ಕುಕ್ಕರಲ್ಲಿ ಹಾಕ್ಕೊಂಡೇ ಬೇಯಿಸ್ಕೋಬೇಕು. ಸೊ ಎಲ್ಲ ತರಕಾರಿಗಳು ಸುಮಾರು 1/2 ಕಪ್ಪಷ್ಟು ತೊಗೊಂಡಿರೋದು ನಾನು. ಚೆನ್ನಾಗಿ ನೋಡಿ ಈ ಥರ ಬೆಂದಿರಬೇಕು, ಸಾಫ್ಟ್ ಆಗಿರಬೇಕು. ಸೊ ನಾನೀಗ ಆ ಮಾಡಿಟ್ಕೊಂಡಿರೋ ಮಸಾಲೆನ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಸೊ ನೋಡಿ ಈಗ ನಮ್ಮದು ಇದು ಹುಳಿ ಪುಡಿ ರೆಡಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ ನಾನು ಈ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಎಲ್ಲ ತರಕಾರಿಗಳನ್ನು ಹಾಕ್ಕೋತಾ ಇರೋದು. ನಿಮ್ಗೆ ಹತ್ರ ನಾನು ಉದ್ದ ಸೌತೆಕಾಯಿ ತೊಗೊಂಡಿರೋದು, ಅದು ಬೇರೆ ಟೇಸ್ಟೇ ಕೊಡುತ್ತೆ ಹುಳಿಗೆ. ಅದಿಲ್ಲಾಂದರೆ ನೀವು ಮಂಗಳೂರು ಸೌತೆಕಾಯಿ ಕೂಡ ಇಲ್ಲಿ ಹಾಕ್ಕೋಬೋದು. ಸೊ ಎಲ್ಲಾನು ಹಾಕ್ಕೊಂಡು ಸುಮಾರು ನಾನು 1/2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಹುಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ನೀರು ಹಾಕ್ಬಾರ್ದು, ಸಾರು ಥರ ಬರಬಾರ್ದು ಇದು. ಸೊ ಇದು ಕುದ್ದಂಗೆ ಗಟ್ಟಿ ಆಗುತ್ತೆ. ಮತ್ತು 1 ಟೇಬಲ್ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, 1/2 ಟೀಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸುಮಾರು ನೋಡಿ ನಾನು 1 2 ಟೇಬಲ್ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಹುಣಸೆಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಅದ್ರದ್ದು ರಸವನ್ನು ಇದಕ್ಕೆ ಹಾಕ್ಕೋಬೇಕು. ಹುಳಿಗೆ ನೋಡಿ ಹುಣಸೆಹಣ್ಣಿನ ರಸ, ಬೆಲ್ಲ ಮತ್ತು ಹುಳಿ ಪುಡಿ, ಇದು ಮೂರು ಪ್ರಾಪರಾಗಿ ಬ್ಯಾಲೆನ್ಸ್ಡಾಗಿ ಕರೆಕ್ಟಾಗಿ ನೀವು ಹಾಕ್ಕೊಂಡ್ರೆ ಕ್ವಾಂಟಿಟಿ ತುಂಬ ರುಚಿಯಾಗಿ ಬರುತ್ತೆ ಹುಳಿ. ಸುಮಾರು 1 ಟೀಸ್ಪೂನಷ್ಟು ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿರೋದು. ಮತ್ತು ನಾವು ಇದೇನು ಹುರ್ಕೊಂಡಿದ್ವಲ್ಲ, ಹುರಿದು ಪುಡಿ ಮಾಡಿಟ್ಕೊಂಡಿರೋ ಮಸಾಲೆಯನ್ನು, ಈ ಮಸಾಲೆ ಪುಡಿನ, ಹುಳಿ ಪುಡಿನ ಇದಕ್ಕೆ ಹಾಕ್ಕೊಳ್ಳಿ. ನಾನು ಸುಮಾರು 1 4 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ನೀವು ಅದಕ್ಕೇ ಮಧ್ಯಕ್ಕೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಅದು ಮೂರು ಬ್ಯಾಲೆನ್ಸ್ಡಾಗಿ ಚೆನ್ನಾಗಿ ಪ್ರಾಪರಾಗಿ 2-3 ಟೇಸ್ಟ್ ಬಂದಿರಬೇಕು, ಹುಳಿ ಮತ್ತು ಬೆಲ್ಲ ಮತ್ತು ಈ ಹುಳಿ ಪುಡಿ ಹಾಕ್ಕೊಂಡಿರೋದು. ಸೊ ಆವಾಗ ಅದು ಕರೆಕ್ಟ್ ಮೆಜರ್ಮೆಂಟ್ ಬಂದಿದೆ ಅಂತ ಅರ್ಥ. ಆವಾಗ ರುಚಿನೂ ಚೆನ್ನಾಗಿದೆ, ಎನ್ಹ್ಯಾನ್ಸ್ ಆಗುತ್ತೆ. ಇದು ಒಂದು ಕುದಿ ಬರಬೇಕು ನೋಡಿ, ಅಲ್ಲಿವರೆಗೂ ಇದನ್ನು ನಾವು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ನಾನು ಚೆಕ್ ಮಾಡಿದೆ, ಇನ್ನೊಂದು ಎಕ್ಸ್ಟ್ರಾ ಮತ್ತೆ 1 ಟೇಬಲ್ಸ್ಪೂನಷ್ಟು ಹಾಕ್ಕೋತಾ ಇರೋದು ಇಲ್ಲಿ ಹುಳಿ ಪುಡಿನ. ಸೊ ಮಠಗಳೆಲ್ಲ ನೋಡಿ ಅದು ಟೇಸ್ಟೇ ಬೇರೆ ಇರುತ್ತೆ, ಅದು ಫ್ರೆಶ್ಶಾಗಿ ಅವರು ಹುಳಿ ಪುಡಿ ಮಾಡಿ ಅದನ್ನು ಹಾಕ್ತಾರೆ. ಸೊ ನೋಡಿ ಈಗ ಒಂದು ಕುದಿ ಬಂದಿದೆ, ಕಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಕಡೆಗೆ ನಾವು ಒಂದು ಇಂಗದ ಒಗ್ಗರಣೆ ಕೊಡೋಣ. ನಾವು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದರ ನಂತರ 1 ಟೀಸ್ಪೂನಷ್ಟು ಸಾಸಿವೆ, 1 ಚಿಟ್ಕಷ್ಟು ಇಂಗು, ಮತ್ತು 1 2 ಬ್ಯಾಡ್ಗಿ ಮೆಣಸಿನ್ಕಾಯನ್ನು ನಾವು ಮುರಿದು ಹಾಕ್ಕೋತಾ ಇರೋದಿಲ್ಲಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಸುಮಾರು 1 ಟೇಬಲ್ಸ್ಪೂನ್ ಆಗುವಷ್ಟು. ಎಲ್ಲನೂ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆದ ನಂತರ ಇದನ್ನು ಮತ್ತು ಇಲ್ಲಿ ನಾನು ಸ್ವಲ್ಪ ಚಿಟ್ಕ 1/2 ಟೀಸ್ಪೂನಷ್ಟು ಅರಶಿನದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈ ಮಾಡಿಟ್ಕೊಂಡಿರೋ ಹುಳಿಗೆ ಹಾಕ್ಕೊಳ್ಳಿ, ತುಂಬ ಸೂಪರಾಗಿರುತ್ತೆ ಟೇಸ್ಟು. ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಸೊ ಈ ಥರ ನೀವು ಫ್ರೆಶ್ಶಾಗಿ ಹುಳಿ ಪುಡಿ ಮಾಡಿ ಮಾಡ್ಕೊಂಡು ಹಾಕ್ಕೊಂಡಾಗ ಇದ್ರ ಟೇಸ್ಟೇ ಬೇರೆ ಇರುತ್ತೆ. ಸೊ ತುಂಬ ಆರೋಗ್ಯಕರ ಕೂಡ ಆದದ್ದು, ಇದನ್ನು ಚಪಾತಿ ಆಗಲಿ ಇಲ್ಲ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.